ನೀವು ಕೂಡ ರೈತರಾಗಿದ್ದರೆ ಬೆಳೆ ವಿಮೆ ತುಂಬಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಈ ಒಂದು ಕೆಲಸ ಕೂಡ ನೀವು ಮಾಡಬೇಕಾಗುತ್ತೆ, ನಿಮಗೂ ಕೂಡ ಬೆಳೆ ವಿಮೆ ಹಣ ಬರುತ್ತೆ ಗೆಳೆಯರೇ. ಹೌದು ಗೆಳೆಯರೇ, ನೀವು ಕೂಡ ರೈತರಾಗಿದ್ದರೆ ಈ ಒಂದು ಯೋಜನೆಯಡಿಯಲ್ಲಿ ಬೆಳೆ ವಿಮೆಯನ್ನು ತುಂಬಿರ್ತೀರ, ಅಥವಾ ನೀವು ಯಾವುದೇ ರೀತಿ ಸಾಲವನ್ನು ಪಡೆಯುವಾಗ ಬ್ಯಾಂಕ್ನವರು ಬೆಳೆ ವಿಮೆ ಅಂತ ಸ್ವಲ್ಪ ಹಣವನ್ನು ಕಟ್ ಕೂಡ ಮಾಡಿಕೊಂಡಿರ್ತಾರೆ. ಕಟ್ ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ಬೆಳೆ ವಿಮೆ ಹಣ ಮಾಡಿಸಿಲ್ಲ ಅಂತ ಅರ್ಥ. ನೀವು ಖುದ್ದಾಗಿ ಬೆಳೆ ವಿಮೆಯನ್ನು ಮಾಡಿಸಿದ್ದಲ್ಲಿ ಅದರಲ್ಲಿ ಫಸಲ್ ಬಿಮಾ ಯೋಜನೆ ಇರ್ಬೋದು, ಮತ್ತು ಇನ್ನಿತರ ಇನ್ಸೂರೆನ್ಸ್ ಮತ್ತು ಕ್ರಾಪ್ ಇನ್ಸೂರೆನ್ಸ್ ವಿಮಾ ಯೋಜನೆಗಳು ಇರ್ಬೋದು. ನೀವು ಯಾವುದೇ ಒಂದು ಯೋಜನೆಗಳ ಮೂಲಕ ನಿಮ್ಮ ಬೆಳೆಗಳಿಗೆ ವಿಮೆಯನ್ನು ತುಂಬಿಸಿದರೆ, ಅಂದರೆ ನೀವು ಬೆಳೆದ ಬೆಳೆಗಳಿಗೆ ವಿಮೆಯನ್ನು ಕಟ್ಟಿದರೆ, ಅಂಥ ವಿಮೆಗಳಿಗೆ ಇದೀಗ ನಿಮ್ಮ ಒಂದು ಬೆಳೆ ಹಾನಿಯಾಗಿದ್ದಲ್ಲಿ ನಿಮಗೆ ಹಣ ಕೂಡ ಬರುತ್ತೆ. ಈಗಾಗಲೇ GPS ಛಾಯಾಚಿತ್ರದ ಮೇರೆಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಇರ್ಬೋದು ಮತ್ತು ಪ್ರತಿಯೊಂದು ಹಳ್ಳಿಗಳಿಂದ GPS ಛಾಯಾಚಿತ್ರದ ಮೇಲೆ ರೈತರು ಎಷ್ಟು ಒಂದು ಬೆಳೆಯ ಹಾನಿಗೆ ಒಳಗಾಗಿದೆ, ರೈತರು ಎಷ್ಟು ಬೆಳೆ ಹಾನಿಗಿದೆ ಆಗಿದೆ ಎಲ್ಲವನ್ನು ಕೂಡ GPS ಛಾಯಾಚಿತ್ರದ ಮೂಲಕ ಕಂಡುಹಿಡಿಯಲಾಗಿದೆ. ಮತ್ತು ರೈತರು ಯಾವುದೇ ರೀತಿ ಒಂದು ಸಮೀಕ್ಷೆಯನ್ನು ಸಲ್ಲಿಸಬೇಕಂದರೆ, ಮತ್ತು ರೈತರಿಗೆ ಏನಾದರೂ ಬೆಳೆ ಸಮೀಕ್ಷೆಯನ್ನು ಸಲ್ಲಿಸಲು ಇದ್ದರೆ ಅವರು ಕೂಡ ಈಗ ಸಮೀಕ್ಷೆಯನ್ನು ಸಲ್ಲಿಸ್ಬೋದು. ಅಂದರೆ ಆಕ್ಷೇಪಣೆಯನ್ನು ನೀವು ಕೊಡ್ಬೋದು, ನಾವು ಇಷ್ಟು ಬೆಳೆಗಳನ್ನು ಬೆಳೆದಿದ್ವಿ, ಇಷ್ಟು ಬೆಳೆ ಹಾನಿಯಾಗಿದೆ ಎಂದು ನೀವು ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದು. ಪ್ರಧಾನಮಂತ್ರಿಯವರ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಮತ್ತು ರೈತರು ಏನಾದರೂ ಈ ಒಂದು ಯೋಜನೆ ಅಡಿಯಲ್ಲಿ ಬೆಳೆ ವಿಮೆಯನ್ನು ತುಂಬಿದರೆ ಅಂಥ ರೈತರಿಗೆ ಇಲ್ಲಿ ಗುಡ್ ನ್ಯೂಸ್ ಬಂದಿದೆ. ನೀವು ಕೂಡ ಯೋಜನೆ ಮಾಡಿಸಿದ್ದಲ್ಲಿ ಆ ಒಂದು ಯೋಜನೆ ಮಾಡಿಸಿದ ನಂತರ ಬೆಳೆ ವಿಮೆ ಹಣ ತುಂಬಿದ ನಂತರ ನಿಮ್ಮ ಬೆಳೆ ಹಾನಿಯಾಗಿದ್ದಲ್ಲಿ ನಮ್ಮ ಮೋದಿ ಸರ್ಕಾರದಿಂದ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಹಣ ಬಿಡುಗಡೆ ಮಾಡಿ ತುಂಬ ದಿನಗಳು ಮುಗಿದಿದೆ, ಆದರೆ ರೈತರಿಗೆ ಇನ್ನೂ ಕೂಡ ಈ ಒಂದು ಹಣ ಬಂದಿದ್ದಿಲ್ಲ. ಇದೀಗ ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಹಣ ಕೂಡ ಕ್ರಮೇಣವಾಗಿ ಬರ್ತಾ ಇದೆ. ಮತ್ತು ನೀವು ಕೂಡ ಫಸಲ್ ಬಿಮಾ ಯೋಜನೆ ಮಾಡಿಸಿದ್ದಲ್ಲಿ ನಿಮಗೆ ಎಷ್ಟು ಹಣ ಬಂದಿದೆ ಎಂಬುದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಅಂದರೆ ನಿಮ್ಮ ಒಂದು ಕಮೆಂಟ್ ಬೇರೆಯವರು ಓದಿದರೆ ಅವ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ನಿಮಗೂ ಕೂಡ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಹಣ ಬಂದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯ ಏನಪ್ಪ ಅಂದರೆ, ರೈತರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ರೈತರು ಬೆಳೆದ ಬೆಳೆಗಳು ಮತ್ತು GPS ಛಾಯಾಚಿತ್ರ ಎಲ್ಲವನ್ನು ಕೂಡ ಆಕ್ಷೇಪಣೆ ಮೂಲಕ ಸಲ್ಲಿಸ್ಬೋದು. ರೈತರು ಈಗಲೇ ನಿಮ್ಮ ಒಂದು ಬೆಳೆಗಳ ಬಗ್ಗೆ ಆಕ್ಷೇಪಣೆ ಅಥವಾ ನಿಮ್ಮ ಬೆಳೆಗಳಿಗೆ ಸಮೀಕ್ಷೆಯನ್ನು ಸಲ್ಲಿಸ್ಬೋದು. ಮತ್ತು ನೀವು ಕೂಡ ಬೆಳೆ ವಿಮೆ ಮಾಡಿಸಿದ್ದಲ್ಲಿ ಯೋಜನೆ ಎಲ್ಲಿ ಮಾಡಿಸಿರ್ತೀರೋ ಅಲ್ಲಿಯೇ ಹೋಗಿ ನಿಮ್ಮ ಒಂದು ಅರ್ಜಿ ಕೂಡ ನೀವು ಸಲ್ಲಿಸ್ಬೋದು. ಮತ್ತು ನಿಮಗೂ ಕೂಡ ಫಸಲ್ ಬಿಮಾ ಯೋಜನೆ ಹಣ ಬಂದೇ ಬರುತ್ತೆ. ಇವತ್ತಿಗೆ ಇಷ್ಟೇ ಇತ್ತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.